ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ಅಗ್ನಿ ಹೊತ್ತಿ ಉರಿಯುತ್ತಿದ್ದರೂ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ದಳದ ವಾಹನ ಬರದಿದ್ದು ಸ್ಥಳೀಯರ ಆರೋಪ. ನಗರದ ಮೀನಾಕ್ಷಿ ಚೌಕ್ನಲ್ಲಿರುವ ಎಲೆಕ್ಟ್ರಾನಿಕ್ ಅಂಗಡಿಯೊಂದರಲ್ಲಿ ರಾತ್ರಿ ಸುಮಾರು 8:30ಕ್ಕೆ ಅಗ್ನಿ ತಾಕಿದ್ದು ಅಗ್ನಿಶಾಮಕ ದಳಕ್ಕೆ ತಿಳಿಸಿದರೂ ಸಹ ವಾಹನ ಬರಲು 1 ಗಂಟೆಯಾಯಿತು. ಅಷ್ಟರಲ್ಲಿ ಬೆಂಕಿ ಹೊತ್ತಿ ಉರಿದು ಅಲ್ಲಿಯ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದವು. ಅಗ್ನಿಶಾಮಕ ವಾಹನ ತಡವಾಗಿ ಬರದಿದ್ದರೆ ಇಷ್ಟೊಂದು ನಾಶವಾಗುತ್ತಿರಲಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಅಕ್ಕಡ ರಸ್ತಾ ಐತಲ್ರಿ. ಇವತ್ತು ರಾತ್ರಿ 8:45-9 ಗಂಟೆಗೆ ನಾವು ಅಂಗಡಿ ಬಂದ್ ಮಾಡಿ ಹೋದೇವೆ. ಮುಂದೆ ಕೆಲವೇ 15-20 ನಿಮಿಷದಲ್ಲಿ ಅಲ್ಲಿ ಸ್ಮೋಕ್ ಬರ್ತಾ ಇದೆ ಅಂತ ಕೆಲವು ಅಕ್ಕಪಕ್ಕದವ್ರು ಹೇಳಿದರು. ಆಗ ನಾವು ಫೈರ್ ಫೈಟರ್ಗೆ ಕರೀಲಿಕ್ಕೆ ಫೋನ್ ಮಾಡಿದರೆ ಇಲ್ಲಿ ಹತ್ತಿರ ವ್ಯವಸ್ಥೆ ಇರಲೇ ಇಲ್ಲ. ಮುನ್ಸಿಪಾಲ್ಟಿಲಿ ಮುಂಚೆ ಇತ್ತು, ಈಗ ಅದು ಎಲ್ಲೋ ದೂರ ಮಾಡಿದ್ದಾರೆ. ಅವರು ಬರಲಿಕ್ಕೆ ಸುಮಾರು 1 ಗಂಟೆ ಟೈಮ್ ಹಿಡಿತು ಅನ್ನಿಸ್ತು ನನಗೆ. ಹೀಗಾಗಿ ಅದೇ ಹಾಫ್ ಆನ್ ಅವರ್ ಆತ ಅವರು ಬರುತ್ತಲ್ಲ, ಅದರಿಂದ ನಮಗೆ ಅದು ಬೇಗ ನಂದಿಸುವಂಥ ಕಾಲ್ ಸಹ ಆಗಲಿಲ್ಲ. ಹೀಗಾಗಿ ಹೆಚ್ಚಿನ ನುಕ್ಸಾನ ಆಗಿದೆ ನಮಗೆ. ಸಾಧಾರಣ 35-40 ಲಕ್ಷ ಮೇಲ್ಪಟ್ಟು ಇತ್ತು. ಎಲ್ಲ ಇಲೆಕ್ಟ್ರಿಕಲ್ ಗೂಡ್ಸ್, ಟಿವಿ, VCD, VCR, ರಿಪೇರಿ ಸರ್ವಿಸ್ ಸೆಂಟರ್ ಇದೆ, ಸಾಕಷ್ಟು ಮಾಲ್ ಎಲ್ಲ ಒಳಗಡೆ ಇತ್ತು. 8:30 ಗಂಟೆಗೆ ಸ್ವಲ್ಪ ಏನದು, ನಾವು ಈ ಕಡೆ ಮನೆ ಬಾಜುನೇ ಇದೆ ನಮ್ದು, ಅವಾಗ ಬರುವಾಗ ಸ್ವಲ್ಪ ಮ್ಯಾಲೆ ಹೊಗಿ ಬರ್ಲಾತಿತ್ತು. ಅವಾಗ ನಾವು ನೋಡಿದೀವಿ ರೀ, ನೋಡಿ ಅವ ಮಾಲಕಿಗೆ ಫೋನ್ ಮಾಡಿದ್ವಿ, ಅವ ಎತ್ತಲಿಲ್ಲ. ಆಮೇಲೆ ಪೊಲೀಸಿಗೆ ಫೋನ್ ಮಾಡಿದೀವಿ ರೀ 100 ನಂಬರ್ಗೆ. ಆಮೇಲೆ ಅವರು ಏನಾದ್ರು ರೆಸ್ಪಾನ್ಸ್ ಕೊಡಲಿಲ್ಲ. ಆಮೇಲೆ ಕಡೆಗೆ ಏನಾದ್ರೆ ಫೈರ್ಗೆ ಫೋನ್ ಮಾಡಿದ್ದೀವಿ, ಅವರು ಬರೋದನ್ನ ಲೇಟ್ ಆಗಿಬಿಡ್ತು. 1 ಗಂಟೆ ಕನಿಷ್ಠ 1 ಗಂಟೆ ಲೇಟ್ ಆಯಿತು. ಬರೋದ್ರಾಗ ಪೂರ್ತಿ ಒಳಗಿಂದೆಲ್ಲ ತೊಗೊಂಡ್ಬಿಟ್ಟಿದ್ದು. ನಾವು ನೀರು ಹೊಡೆದೀವಿ ಖರೆ, ಆದರೆ ಸರಿಯಾಗಿ ಅದು ನಮಗೆ ಸ್ಪಂದಿಸಿರಲಿಲ್ಲ ಸರ್. ಪೆಹಲೆ ಯಾ ಪೇ 8 ಬಜೆಗೆ ಕರೀಬ್ ಯಾ ಪೇ ಆಗ ಲಗಿ ಹೈ ಟಿವಿ ಕಾ ಎಲೆಕ್ಟ್ರಿಕಲ್ ಕಾ ದುಕಾನ್ ತಾ. ಪಹಲೆ ಫೈರ್ ಬ್ರಿಗೇಡ್ ಆಫೀಸ್ ಗಾಂಧಿ ಚೌಕ್ ಮೇ ಥಿ, ಅಭಿ ವೋ ನಿಕಾಲ್ ಕರ್ ತಕ್ಕೆ ಮೇ ಡಾಲೆ ಹೈ, ವಹಾಂ ಸೆ ಆನೆ ಕೆ ಲಿಯೆ ಆಧಾ ಘಂಟಾ ಲಗಾ ಹೈ, ಆಧಾ ಘಂಟಾ ಲಗಾ ಹೈ. ಆಧಾ ಘಂಟೆ ಕೇ ಅಂದರ್ ಆಗ ಬಹುತ್ ಇತ್ನಿ ಭಡಕ್ ಗಈ ಹೈ, ಆಜು ಬಾಜು ಪಾಸ್ ಕೆ ಘರ್ ವಾಲೆ ಭಿ ಡರ್ ಕೆ ಭಾಗ ಕೆ ಗಏ ಹೈ ಯಹಾಂ ಸೆ. ಇಸ್ಕಾ ಕುಛ್ ಭಿ ಇಂತಜಾಮ್ ಕರಿಯೇ, ಜಲ್ದ ಸೆ ಜಲ್ದ ಸಿಟಿ ಕೆ ಅಂದರ್ ಲಾನೆ ಕಾ ಇಂತಜಾಮ್ ಕರಿಯೇ. ಪಹಲೆ ಮುನ್ಸಿಪಾಲ್ಟಿ ಕೆ ಬಾಜು ಬೇಕರಿ ಥಿ, ವೋ ಬೇಕರಿ ನಿಕಾಲ್ ಕರ್ ಫೈರ್ ಬ್ರಿಗೇಡ್ ಆಫೀಸ್ ನಿಕಾಲ್ ಕರ್ ಬೇಕರಿ ಡಾಲೆ ಹೈ ಪಾಲಿಟಿಷಿಯನ್ಸ್ ಲೋಗ್ ಉಷೆ, ವೋ ಬೇಕರಿ ನಿಕಾಲ್ ಕರ್ ಅಭಿ ಫಿರ್ ಸೆ ವಹಿ ಫೈರ್ ಬ್ರಿಗೇಡ್ ಆಫೀಸ್ ಲಾಯಿ ಹೈ ಯಹಾಂ ಪೆ. ಹಂಗರ್ ಲಗಿ ಹೈ ಯಹಾಂ, ಪಹಲಾ ಫೈರ್ ಆಫೀಸ್ ಗಾಂಧಿ ಚೌಕ್ ಮೇ ಥಿ, ವೋ ಕಾರ್ಡ್ ಕೆ ಬೇಕರಿ ಲಗಾಯ, ವಹಾಂ ಬೇಕರಿ ಲಗಾನೆ ಮೇ 3 ಸಾಲ ಹೋ ಗಯಾ ವೋ ಲಗಾ ಕೆ. ಪಹಲೆ ಕೆ ವೋ ಎಕ್ಸ್ MLA ಥೆ ಪಟನ್ ಶೆಟ್ಟಿ, ವೋ ಕಾರ್ಡ್ ಕು ಅಭಿ ಬೇಕರಿ ಲಗಾಯ, ವಹಾಂ ಬೇಕರಿ ಭಾಡಾ ಖಾ ರಹೆ ಹೋ ಬೈಠ್ ಕೆ. ವೋ ಎಕ್ಸ್ MLA ಒಂದು ಕಾರ್ಪೊರೇಷನ್ ಮೆಂಬರ್, ವೋ ಭಾಡಾ ಖಾ ರಹೆ ಬೈಠ್ ಕೆ, ವೋ ಟಕ್ಕೆ ಇಸ್ಕೆ ಜಿಮ್ಮೇದಾರ್ ಓದ್ ಲೋ ಗಯೆ. ಯೂನಿವರ್ಸಿಟಿ ಬ್ಲೂ ಆಯ್ಕೆಗಾಗಿ ಅಂತರ್ ಕಾಲೇಜು ಕುಸ್ತಿ ಸ್ಪರ್ಧೆ. ನಗರದ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಯೂನಿವರ್ಸಿಟಿ ಬ್ಲೂ ಆಯ್ಕೆ ಮಾಡಲು ಕುಸ್ತಿ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು, ಬಹು ಉತ್ಸಾಹದಿಂದ ರಾಜ್ಯದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿಗಳು, ವಾರ್ಡ್ನ ಕಾರ್ಪೊರೇಟರ್, ಪ್ರಿನ್ಸಿಪಲ್ ಹಾಗೂ ಕುಸ್ತಿಪಟುಗಳ ಕೋಚ್ ಉಪಸ್ಥಿತರಿದ್ದರು.
ಶಾಲೆ ವತಿಯಿಂದ ಭೇಟಿ ಬಚಾವ್ ಭೇಟಿ ಪಡಾವ್ ಅಭಿಯಾನ. ನಗರದಲ್ಲಿ ಇಂದು ಮನೆ ಮನೆಗಳಿಗೆ ತಲುಪಿ ಭೇಟಿ ಬಚಾವ್ ಭೇಟಿ ಪಡಾವ್ ಎಂಬುದರ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಇದರಲ್ಲಿ ಶಾಲೆಯ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. चांद बीबी है बीजापुर के, इतने सब भी जो है बेटियां हैं, एक हिंदुस्तान का नाम आगे करने में बेटी का रोल अदा होता है. और साथ ही साथ आज हम देख रहे हैं पायलट बेटी बन रही है, यानी कमांडर बेटी बन रही है. और आज ये जो गंदा माहौल जो है, बेटी को पेट में मारा जा रहा है और बेटी को क्या है दफन किया जा रहा है और बेटी को क्या है इलम से जो है महरूम करा है, इलम नहीं सिखा रहे. आज से हम ये मुद्दा लिए हैं, आज से हम कदम उठाए हैं कि बेटी को बचाना है और बेटी को पढ़ाना है. इस बात से हर कोई वाकिफ है कि बेटी की क्या अहमियत है. एक बेटी ना सिर्फ बेटी होकर एक माँ होती है, बीवी होती है और पूरे घर की रखवाली होती है. एक बेटी अपने औलाद को अगर अच्छी तरबियत दे सकती है तभी क्या है मुल्क भी संवर सकता है. हमारे इदारे अल्लामा ने भी इस मुद्दे को अपने हाथ में लेते हुए इस इब्राहिमपुर मोहल्ले में और फिर क्या है वज्र हनुमान और महबूब नगर साई पार्क, ये तमाम एरिया कवर करते हुए बच्चों की बेटियों की तालीम पर क्या है. संपूर्ण वार्ते गागी नोड़ता इरी बी न्यूज नेशन कन्नड़ा.